ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಜೀವ ವಿಮಾ ನಿಗಮ ಇತ್ತೀಚೆಗೆ ಲಾಂಚ್ ಮಾಡಿರುವಂಥ ಪಾಲಿಸಿಗಳು ಒಂದಕ್ಕಿಂತ ಒಂದು ಉತ್ತಮವಾಗಿವೆ. ಈಗ ಲಾಂಚ್ ಮಾಡಿರುವಂಥ LIC ಅಮೃತ್ ಬಾಲ್ ಪಾಲಿಸಿ ಟೇಬಲ್ ನಂಬರ್ 874 ಅಂತೂ ತುಂಬಾನೇ ಅಟ್ರಾಕ್ಟಿವ್ ರಿಟರ್ನ್ ಕೊಡುವಂಥದ್ದು. 80 rupees ಪರ್ 1000 ಗ್ಯಾರಂಟೀಡ್ ಅಡಿಷನ್ನು ಥ್ರೂಔಟ್ ದ ಪಾಲಿಸಿ ಟರ್ಮ್ ಕೊಡುತ್ತೆ. ಇದರಲ್ಲಿ ಯಾವುದೇ ಶೇರ್ ಮಾರ್ಕೆಟ್ ರಿಸ್ಕ್ ಇರಲ್ಲ, ಬೋನಸ್ ವೇರಿಯೇಷನ್ನ ರಿಸ್ಕ್ ಸಹ ಇರಲ್ಲ. ಒಂದು ಉತ್ತಮವಾದ ಚಿಲ್ಡ್ರನ್ ಪಾಲಿಸಿ ಆಗಿದೆ. ಒಂದೊಮ್ಮೆ 5 ವರ್ಷದ ಮಗುವಿಗೆ 5 ಲಕ್ಷ ಸಮ್ಮ ಶೂಡು, 20 ವರ್ಷ ಪಾಲಿಸಿ ಟರ್ಮ್ ತಗೊಂಡಾಗ ವರ್ಷಕ್ಕೆ 73,625 rupees GST ಬಿಟ್ಟು ಪ್ರೀಮಿಯಂನ ಬರೀ 7 ವರ್ಷ ಕಟ್ಟಿದ್ರೆ ಸಾಕಾಗುತ್ತೆ. ಪಾಲಿಸಿಯ 3ನೇ ವರ್ಷದಿಂದ ವಾರ್ಷಿಕ ಪ್ರೀಮಿಯಂನ 7 ಪಟ್ಟು ಜೀವ ವಿಮೆಯ ಕವರೇಜ್ ಜೊತೆಗೆ ಪಾಲಿಸಿ 20 ವರ್ಷದ ನಂತರ ಮೆಚುರಿಟಿ ಆದಾಗ 13 ಲಕ್ಷ ಗ್ಯಾರಂಟೀಡ್ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಈ ಪಾಲಿಸಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ಪಾಲಿಸಿಯ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು, ರಿಸ್ಟ್ರಿಕ್ಷನ್ಸ್ ಏನು, ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ತಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಯಾರ್ಯಾರು ಈ ಪಾಲಿಸಿನ ಖರೀದಿಸಬಹುದು ಅಂತ ಹೇಳಿದ್ರೆ, ಇದು ಓನ್ಲಿ ಚಿಲ್ಡ್ರನ್ ಪ್ಲಾನ್ ಆಗಿರೋದ್ರಿಂದ ಮಿನಿಮಮ್ ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿನಿಂದ ಹಿಡಿದು 13 ವರ್ಷ ಲಾಸ್ಟ್ ಬರ್ತ್ಡೇ ಅಂದ್ರೆ 14 ವರ್ಷ ಇನ್ನು ಆಗದೆ ಇರುವಂತ ಮಗುವಿಗೂ ಸಹ ಈ ಪಾಲಿಸಿನ ಕೊಡಬಹುದು. ಪಾಲಿಸಿ ಮೆಚುರಿಟಿ ಆಗುವಾಗ ಏಜು ಮಿನಿಮಮ್ 18 ಇಯರ್ಸ್ ಇರೋ ತರ, ಮ್ಯಾಕ್ಸಿಮಮ್ 25 ಇಯರ್ಸ್ ಅಥವಾ ಅದರ ಒಳಗಡೆನೆ ಇರೋ ತರ ನೋಡ್ಕೋಬೇಕಾಗುತ್ತೆ. ಪಾಲಿಸಿ ಟರ್ಮ್ ನ ಡಿಸೈಡ್ ಮಾಡುವಾಗ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಗಿದ್ರೆ ಮಿನಿಮಮ್ 10 ಇಯರ್ಸ್ ಕೊಡಬೇಕಾಗತ್ತೆ, ಮ್ಯಾಕ್ಸಿಮಮ್ 25 ಇಯರ್ಸ್ ವರೆಗೂ ಕೊಡಬಹುದು. ಸಿಂಗಲ್ ಪ್ರೀಮಿಯಂ ಆಗಿದ್ರೆ ಮಿನಿಮಮ್ 5 ಇಯರ್ಸ್ ಕೊಡಬಹುದು, ಮ್ಯಾಕ್ಸಿಮಮ್ 25 ಇಯರ್ಸ್ ವರೆಗೂ ಕೊಡಬಹುದು. ಹಾಗೆ ಪ್ರೀಮಿಯಂ ನ ಎಷ್ಟು ವರ್ಷ ಕಟ್ಟಬೇಕು ಅಂತ ಕೇಳಿದ್ರೆ, ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಲ್ಲಿ 5, 6 ಅಥವಾ 7 ವರ್ಷಗಳ ಆಪ್ಷನ್ಸ್ ಇದೆ. ಸಿಂಗಲ್ ಪ್ರೀಮಿಯಂ ಆಗಿದ್ರೆ ಒಂದ್ಸರಿ ಕಟ್ಟಿದ್ರೆ ಮುಗ್ದೋಗುತ್ತೆ. ಹಾಗೆ ಮಿನಿಮಮ್ ಬೇಸಿಕ್ ಸಮ್ಮ ಶೂಡು ಎಷ್ಟನ್ನ ಆಪ್ಟ್ ಮಾಡ್ಕೋಬಹುದು ಅಂತ ಕೇಳಿದ್ರೆ, 2 lakhs ಮಿನಿಮಮ್ ಬೇಸಿಕ್ ಸಮ್ಮ ಶೂಡ್ ಆಗಿ ಆಪ್ಷನ್ ತಗೋಬಹುದು. ಮ್ಯಾಕ್ಸಿಮಮ್ಗೆ ಯಾವುದೇ ಲಿಮಿಟ್ ಇರಲ್ಲ. ಪ್ರಪೋಸರ್ನ ಮ್ಯಾಚಿಂಗ್ ಇನ್ಶೂರೆನ್ಸ್ ಮತ್ತೆ ಇನ್ಕಮ್ ಎಲಿಜಿಬಿಲಿಟಿ ಪ್ರಕಾರ ಎಷ್ಟು ಬೇಕಾದ್ರೂ ಕೊಡಬಹುದು. 2 lakh ಇಂದ 24 lakhs ವರೆಗೂ 25,000 ಬೇಸಿಕ್ ಸಮ್ಮ ಶೂಡ್ ಪ್ರಕಾರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಅಬೌವ್ 24 lakhs ಆದ್ರೆ 50,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಎಂಟ್ರಿ ಏಜ್ ಬಂದ್ಬಿಟ್ಟು ಮಿನಿಮಮ್ 90 days ಕಂಪ್ಲೀಟ್ ಆದ ನಂತರನೇ ಪಾಲಿಸಿ ಖರೀದಿಸಲಿಕ್ಕೆ ಆಗುತ್ತೆ. ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಅಲ್ಲಿ 14 ಇಯರ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ಪಾಲಿಸಿನ ಖರೀದಿಸಬಹುದು. ಕಮೆನ್ಸ್ಮೆಂಟ್ ಆಫ್ ರಿಸ್ಕ್ ಮಕ್ಕಳ ಪಾಲಿಸಿ ಆಗಿದ್ರೆ ಪಾಲಿಸಿ ಮಾಡಿಸಿ 2 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಅಥವಾ ಮಗುವಿನ ಏಜು 8 ಇಯರ್ಸ್ ಕಂಪ್ಲೀಟ್ ಆಗಬೇಕು. ಯಾವ್ದು ಬೇಗ ಆಗುತ್ತೋ ಅವತ್ತಿನಿಂದ ಇನ್ಶೂರೆನ್ಸ್ ಕವರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಡೇಟ್ ಆಫ್ ವೆಸ್ಟಿಂಗ್ ಅಂತ ಹೇಳಿದ್ರೆ, ಮಗುವಿಗೆ 18 ವರ್ಷ ವಯಸ್ಸು ಕಂಪ್ಲೀಟ್ ಆಗುವವರೆಗೂ ಪಾಲಿಸಿ ಮೇಲಿನ ರೈಟ್ಸ್ ಪಾಲಿಸಿಯ ಪ್ರೀಮಿಯಂ ಪೇಯರ್ ಅಂದ್ರೆ ಪ್ರಪೋಸರ್ಗಿರುತ್ತೆ. ಆ ನಂತರ ಲೈಫ್ ಅಶ್ಯೂರ್ಡ್ ಅಂದ್ರೆ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪಾಲಿಸಿ ಮೆಚ್ಯೂರಿಟಿ ಆದ ನಂತರ ಲೈಫ್ ಅಶ್ಯೂರ್ಡ್ಗೆ ಸಿಗುವಂತ ಬೆನಿಫಿಟ್ ಅಲ್ಲಿ ಸಮ್ ಅಶ್ಯೂರ್ಡ್ ಆನ್ ಮೆಚ್ಯೂರಿಟಿ ಮತ್ತೆ ಥ್ರೂ ಔಟ್ ದ ಟರ್ಮ್ ವರ್ಷಕ್ಕೆ ಪ್ರತಿ 1,000 ಮೇಲೆ ಸೇರಿಸಿರುವಂತ 80 rupees ಗ್ಯಾರಂಟಿಡ್ ಅಡಿಷನ್ ಸಹ ಸಿಗುತ್ತೆ. ಹಾಗೆ ಪಾಲಿಸಿ ಇನ್ಫೋರ್ಸ್ ಅಲ್ಲಿರುವಾಗ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ, ಸಮ್ ಅಶ್ಯೂರ್ಡ್ ಆನ್ ಡೆತ್ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂತ ಗ್ಯಾರಂಟಿಡ್ ಅಡಿಷನ್ ಸಹ ನಾಮಿನಿಗೆ ಸಿಗುತ್ತೆ. ಈ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅನ್ನೋದು ನಾವು ಪಾಲಿಸಿಯಲ್ಲಿ ತಕೊಂಡಿರುವ ಆಪ್ಷನ್ ಪ್ರಕಾರ ಇರುತ್ತೆ. ಒಂದೊಮ್ಮೆ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ ತಗೊಂಡ್ರೆ, ಆಪ್ಷನ್ 1 ಆಗಿದ್ರೆ 7 times ಆಫ್ ಆನ್ಯುಲೈಸ್ ಪ್ರೀಮಿಯಮ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಆಗಿರುತ್ತೆ. ಆಪ್ಷನ್ 2 ತಗೊಂಡ್ರೆ 10 times ಆಫ್ ಆನ್ಯುಲೈಸ್ ಪ್ರೀಮಿಯಮ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಆಗಿರುತ್ತೆ. ಹಾಗೆ ಸಿಂಗಲ್ ಪ್ರೀಮಿಯಂ ಅಲ್ಲಿ ಆಪ್ಷನ್ 3 ತಗೊಂಡ್ರೆ 1.25 times ಆಫ್ ಸಿಂಗಲ್ ಪ್ರೀಮಿಯಮ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಆಗಿದ್ರೆ, ಆಪ್ಷನ್ 4 ತಗೊಂಡ್ರೆ 10 times ಆಫ್ ಸಿಂಗಲ್ ಪ್ರೀಮಿಯಮ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಆಗಿರುತ್ತೆ. ಹಾಗೆ ಎಲ್ಲಾ ಆಪ್ಷನ್ ಗಳಲ್ಲೂ ಬೇಸಿಕ್ ಸಮ್ ಅಶ್ಯೂರ್ಡ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಗಿಂತ ಜಾಸ್ತಿ ಇದ್ರೆ ಅದನ್ನೇ ಡೆತ್ ಸಮ್ ಅಶ್ಯೂರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಈ ಪಾಲಿಸಿಯಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಅಡಿಷನ್ ಪ್ರತಿ ವರ್ಷಕ್ಕೆ 80 rupees ಪ್ರತಿ 1,000 ಸಮ್ ಅಶ್ಯೂರ್ಡ್ ಮೇಲೆ ಪಾಲಿಸಿ ಇನ್ಫೋರ್ಸ್ ಇರೋ ಪೀರಿಯಡ್ ಅಲ್ಲಿ ಸೇರಿಸ್ತಾರೆ. ಹಾಗೆ ಈ ಪಾಲಿಸಿಯಲ್ಲಿ ರಿಸ್ಕ್ ಕವರ್ ಬಂದ್ಬಿಟ್ಟು ಚೈಲ್ಡ್ ಲೈಫ್
ಮೇಲೆ ಇರುತ್ತೆ. ಒಂದೊಮ್ಮೆ ಪ್ರೀಮಿಯಂ ಪೇಯರ್ ಅಂದ್ರೆ ಪ್ರಪೋಸರ್ಗೆ ರಿಸ್ಕ್ ಆದ್ರೆ ಏನು ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಕೇಳಿದ್ರೆ, ಈ ಪಾಲಿಸಿಯಲ್ಲಿ ಆಪ್ಷನಲ್ ರೈಡರ್ ಅಂದ್ರೆ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಸೇರಿಸ್ಕೊಳ್ಳೋ ಅವಕಾಶ ಇರುತ್ತೆ. ಈ ತರ ಸೇರಿಸ್ಕೊಂಡು ಪಾಲಿಸಿ ಪ್ರೀಮಿಯಂ ಟರ್ಮ್ ಅಲ್ಲಿ ನನ್ನ ಪ್ರಪೋಸರ್ ಡೆತ್ ಆಯ್ತು ಅಂದ್ರೆ ಮುಂದೆ ಕಟ್ಟುವಂತ ಪ್ರೀಮಿಯಂ ನ ಎಲ್ ಐ ಸಿ ಇಂದಾನೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಈ ಪಾಲಿಸಿಯ ಡೆತ್ ಬೆನಿಫಿಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೆಟಲ್ಮೆಂಟ್ ಆಪ್ಷನ್ ಅಲ್ಲಿ ಬರ್ಲಿ ಅಂತ ಹೇಳಿದ್ರೆ 5, 10, 15 ವರ್ಷಗಳವರೆಗೂ ಸೆಟಲ್ಮೆಂಟ್ ಆಪ್ಷನ್ ನ ಆಪ್ಟ್ ಮಾಡ್ಕೋಬಹುದು. ಮೆಚುರಿಟಿ ಬೆನಿಫಿಟ್ ನು ಸಹ 5, 10, 15 ವರ್ಷಗಳವರೆಗೂ ಸೆಟಲ್ಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೆಟಲ್ಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಇನ್ಸ್ಟಾಲ್ಮೆಂಟ್ ಗೆ ಕನ್ವರ್ಟ್ ಮಾಡಕ್ಕಿಂತ ಮೊದಲು ಆವತ್ತಿನ IRDA ಪ್ರಿಸ್ಕ್ರೈಬ್ಡ್ ಇಂಟ್ರೆಸ್ಟ್ ನು ಸಹ ಸೇರಿಸಿ ಇನ್ಸ್ಟಾಲ್ಮೆಂಟ್ ಗೆ ಕನ್ವರ್ಟ್ ಆಗುತ್ತೆ. ಹಾಗೆ ಮೋಡ್ ಆಫ್ ಪ್ರೀಮಿಯಂ ಪೇಮೆಂಟ್ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ, ನಾಚ್ ಅಥವಾ SSS ಅಲ್ಲಿ ಪ್ರೀಮಿಯಂ ನ ಕಟ್ಕೊಂಡು ಹೋಗ್ಬೋದು. ಹಾಗೆ ಪ್ರೀಮಿಯಂ ಕಟ್ಟಕ್ಕೆ ಗ್ರೀಸ್ ಪೀರಿಯಡ್ ಎಷ್ಟು ಅಂತ ಕೇಳಿದ್ರೆ 30 days ಇರುತ್ತೆ. ಮಂತ್ಲಿ ಆಗಿದ್ರೆ ಮಾತ್ರ 15 days ಗ್ರೀಸ್ ಪೀರಿಯಡ್ ಇರುತ್ತೆ. ಹಾಗೆ ಹೈ ಸಮ್ ಅಶ್ಯೂರ್ಡ್ ಪಾಲಿಸಿನ ಖರೀದಿಸಿದಾಗ ಪ್ರೀಮಿಯಂ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಒಂದೊಮ್ಮೆ ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಂದ್ರೆ Option 1, Option 2 ಪ್ರಕಾರ ತಗೊಂಡ್ರೆ ಮೆಚುರಿಟಿ ಏಜ್ ಪ್ರಕಾರ ಅಂದ್ರೆ 18-21 ಇಯರ್ಸ್ ಏಜ್ ಅಲ್ಲಿ ಮೆಚುರಿಟಿ ಆಗಿದ್ರೆ ಮಿನಿಮಮ್ 2 rupees 60 paisa ಇಂದ 8 rupees 20 paisa ವರೆಗೂ ಪ್ರತಿ 1000 ಮೇಲೆ ಕಟ್ಟುವಂತ ಪ್ರೀಮಿಯಂ ಕಮ್ಮಿ ಆಗುತ್ತೆ. ಹಾಗೆ ಮೆಚುರಿಟಿ ಏಜ್ 22-25 ಆಗಿದ್ರೆ ಮಿನಿಮಮ್ 2 rupees 60 paisa 10 rupees ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಒಂದೊಮ್ಮೆ ಸಿಂಗಲ್ ಪ್ರೀಮಿಯಂ ಅಲ್ಲಿ Option 3 and 4 ತಗೊಂಡಿದ್ರೆ ಅದರಲ್ಲೂ ಸಹ ಮೆಚುರಿಟಿ ಏಜ್ ವೈಸ್ ಮಿನಿಮಮ್ 7 rupees 65 paisa ಮ್ಯಾಕ್ಸಿಮಮ್ 37 rupees 50 paisa ವರೆಗೂ ಅವರ ಕಟ್ಟುವಂತ ಸಿಂಗಲ್ ಪ್ರೀಮಿಯಂ ಮೇಲೆ ತಗೊಂಡಿರುವಂತ ಬೇಸಿಕ್ ಸಮ್ ಅಶ್ಯೂರ್ ಪ್ರಕಾರ ರಿಬೇಟ್ ಅನ್ನ ಪಡೀಬಹುದು. ಹಾಗೆ ಪಾಲಿಸಿಯಲ್ಲಿ ಕಟ್ಟುವಂತ ಪ್ರೀಮಿಯಂ ಮೋಡ್ ಮೇಲೂ ಸಹ ಪ್ರೀಮಿಯಂ ಹೆಚ್ಚು ಕಮ್ಮಿ ಆಗುತ್ತೆ. ಇಯರ್ಲಿ ಕಟ್ಟಿದ್ರೆ ಯಾವುದೇ ಅಡಿಷನಲ್ ಲೋಡಿಂಗ್ ಇರಲ್ಲ. ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಆಗಿದ್ರೆ ಪ್ರೀಮಿಯಂ ಈ ಫ್ಯಾಕ್ಟರ್ ಪ್ರಕಾರ ಕನ್ವರ್ಟ್ ಆಗುತ್ತೆ, ಅಂದ್ರೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈ ಪಾಲಿಸಿಯಲ್ಲಿನ ಪೇಡ್ ಅಪ್ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ಈ ಪಾಲಿಸಿಯಲ್ಲಿ Option 3 and 4 ಸಿಂಗಲ್ ಪ್ರೀಮಿಯಂ ಆಗಿರೋದ್ರಿಂದ ಪೇಡ್ ಅಪ್ ವ್ಯಾಲ್ಯೂ ಕಾನ್ಸೆಪ್ಟ್ ಇರಲ್ಲ. ಸೊ Option 1 and 2 ನಲ್ಲಿ ಮಾತ್ರ ಈ ಪೇಡ್ ಅಪ್ ವ್ಯಾಲ್ಯೂ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಈ ಪೇಡ್ ಅಪ್ ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಟೋಟಲ್ ಪೇಡ್ ಪ್ರೀಮಿಯಂ ನ ಪಾಲಿಸಿ ಟರ್ಮ್ ಅಲ್ಲಿ ಕಟ್ಟಬೇಕಾಗಿರುವ ಅಂತ ಒಟ್ಟು ಪ್ರೀಮಿಯಂ ಇಂದ ಡಿವೈಡ್ ಮಾಡಿ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಸಿಗುತ್ತೆ. ಹಾಗೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಸಿಗುತ್ತೆ. ಹಾಗೆ ಈ ರೀತಿಯ ಪೇಡ್ ಅಪ್ ಬೆನಿಫಿಟ್ ನ ಪಡ್ಕೋಬೇಕಂತ ಹೇಳಿದ್ರೆ ಪಾಲಿಸಿಯ ಪ್ರೀಮಿಯಂ ನ ಅಟ್ಲೀಸ್ಟ್ 2 years ಕಂಪ್ಲೀಟ್ ಆಗಿ ಕಟ್ಟಿರ್ಬೇಕಾಗುತ್ತೆ. ಹಾಗೆ ಈ ಪಾಲಿಸಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಈ ಪೇಡ್ ಅಪ್ ಪೀರಿಯಡ್ ಅಲ್ಲೂ ಸಹ ರೆಡ್ಯೂಸ್ಡ್ ರೇಟ್ ಅಲ್ಲಿ ಗ್ಯಾರಂಟಿಡ್ ಎಡಿಷನ್ ನ ಸೇರಿಸ್ತಾರೆ. ಈ ರೀತಿಯ ಪೇಡ್ ಅಪ್ ಪಾಲಿಸಿಯಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ ಈ ಚಾರ್ಟ್ ಪ್ರಕಾರ ಇರುತ್ತೆ. ಒಂದೊಮ್ಮೆ 7 years ಪ್ರೀಮಿಯಂ ಟರ್ಮ್ ನ ಪಾಲಿಸಿ ತಗೊಂಡು ಬರೀ 5 years ಕಟ್ಟಿದ್ದೀರಿ ಅಂತೇಳಿ ಮೊದಲ 5 ವರ್ಷದವರೆಗೂ ಪ್ರತಿ ವರ್ಷಕ್ಕೆ 80 rupees ಗ್ಯಾರಂಟಿಡ್ ಎಡಿಷನ್ ಸೇರಿಸ್ತಾ ಬಂದ್ರೆ ನಂತರ 6th or 7th ಅಂದ್ರೆ ಲ್ಯಾಪ್ಸ್ ಆಗಿರೋ ಪೀರಿಯಡ್ ಅಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ 6th ವರ್ಷದಿಂದ ಪಾಲಿಸಿಯ ಮುಂದಿನ ಅವಧಿಗೆ ಪ್ರತಿ 1000 58 rupees ಗ್ಯಾರಂಟಿಡ್ ಎಡಿಷನ್ ನ ಸೇರಿಸ್ತಾ ಹೋಗ್ತಾರೆ. ಒಂದೊಮ್ಮೆ ಈ ಪೇಡ್ ಅಪ್ ಪೀರಿಯಡ್ ಅಲ್ಲಿ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಜೊತೆಗೆ ಈ ರೀತಿ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಸಹ ಡೆತ್ ಕ್ಲೇಮ್ ರೂಪದಲ್ಲಿ ಕೊಡ್ತಾರೆ. ಅಥವಾ ಮೆಚುರಿಟಿ ಡ್ಯೂ ಡೇಟ್ ಆದ ನಂತರ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಜೊತೆಗೆ ಈ ರೀತಿ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ನ ಸಹ ಕೊಡ್ತಾರೆ. ಒಂದೊಮ್ಮೆ ಪೇಡ್ ಅಪ್ ಬೆನಿಫಿಟ್ ಬೇಡ, ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಹಾಗೆ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ಎರಡನ್ನೂ ಚೆಕ್ ಮಾಡ್ತಾರೆ, ಯಾವ್ದ್ರಲ್ಲಿ ಜಾಸ್ತಿ ಬೆನಿಫಿಟ್ ಸಿಗುತ್ತಾ ಅದನ್ನ ಕೊಡ್ತಾರೆ. ಹಾಗೆ ಮುಂದಿನ ಅವಧಿಯಲ್ಲಿ ಯಾವುದೇ ರೀತಿಯ ಬೆನಿಫಿಟ್ ಈ ಪಾಲಿಸಿಯಲ್ಲಿ ಅವ್ರಿಗೆ ಸಿಗಲ್ಲ. ಹಾಗೆ ರಿವೈವಲ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಲಿಸಿಯ ಪ್ರೀಮಿಯಂ ಡ್ಯೂ ಡೇಟ್ ಇಂದ 30 days ಗ್ರೇಸ್ ಪೀರಿಯಡ್ ಇರುತ್ತೆ. ಆ ಗ್ರೇಸ್ ಪೀರಿಯಡ್ ಒಳಗಡೆ ಪ್ರೀಮಿಯಂ ನ ಕಟ್ಕೊಂಡು ಪಾಲಿಸಿನ ಕಂಟಿನ್ಯೂ ಮಾಡಬಹುದು. ಗ್ರೇಸ್ ಪೀರಿಯಡ್ ಮುಗಿದ ನಂತರ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ.
ಇಂಥ ಲ್ಯಾಪ್ಸ್ ಪಾಲಿಸಿನ ರಿವೈಲ್ ಮಾಡೋಕ್ಕೆ ಪಾಲಿಸಿಯ ಫಸ್ಟ್ ಅನ್ಪೇಯ್ಡ್ ಪ್ರೀಮಿಯಂ ಡ್ಯೂ ಡೇಟಿಂದ 5 ವರ್ಷದವರೆಗೂ ಟೈಮ್ ಇರುತ್ತೆ. ಆ ನಂತರ ಆದರೆ ಪಾಲಿಸಿನ ರಿವೈಲ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಅವಕಾಶ ಇರಲ್ಲ. ಹಾಗೆ ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿಯಲ್ಲಿ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೀಮಿಯಂನ ಕಟ್ಟಿದ್ದಿದ್ರೆ ಆ ಪಾಲಿಸಿನಲ್ಲಿ ಲೋನ್ ಬೇಕಿದ್ರೆ ಲೋನನ್ನು ಪಡ್ಕೋಬಹುದು. ಸಿಂಗಲ್ ಪ್ರೀಮಿಯಂ ಪಾಲಿಸಿಯಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಲೋನನ್ನು ಪಡ್ಕೋಬಹುದು. ಇದ್ರ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತಮ್ಮ ಅನಿಸಿಕೆಗಳು ಸಜೆಷನ್ಸು ಏನಾನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೊಡುವಂಥ ಒಂದು ಲೈಕು, ನೀವು ಸೇರಿಸುವಂಥ ಒಂದು ಕಮೆಂಟು, ನಾವು ಮಾಡಿರುವಂಥ ಈ ವಿಡಿಯೋಗೆ ನಾವು ಹಾಕಿರುವ ಪ್ರಯತ್ನಕ್ಕೆ ಬೆಲೆ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ತಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.